ಎಲ್ಲರಿಗೂ ನಮಸ್ಕಾರ, ಡಿಯರ್ ಕನ್ನಡಗೆ ಸ್ವಾಗತ. ಪ್ರಪಂಚದಲ್ಲಿ ಟಾಪ್ 10 ರಿಚೆಸ್ಟ್ ಪರ್ಸನ್ ಲಿಸ್ಟ್ ಅಲ್ಲಿ ಪ್ರತಿ ವರ್ಷ ಚೇಂಜಸ್ ಆಗ್ತಾ ಇರ್ತವೆ. ಆದರೆ ಈ ವರ್ಷ ಈ ಲಿಸ್ಟ್ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ. ಈಗ 2023 ಟಾಪ್ 10 ರಿಚೆಸ್ಟ್ ಪರ್ಸನ್ಸ್ ಮತ್ತು ಅವರ ಕಂಪನಿಗಳ ಬಗ್ಗೆ ನೋಡೋಣ, ಬನ್ನಿ. ನಂಬರ್ 1, ಬೆರ್ನಾಲ್ಡ್ ಆರ್ನಾಲ್ಡ್. ಬೆರ್ನಾಲ್ಡ್ ಆರ್ನಾಲ್ಡ್ ಈಗ ಪ್ರಪಂಚದಲ್ಲಿ ನಂಬರ್ 1 ರಿಚೆಸ್ಟ್ ಪರ್ಸನ್ ಆಗಿದ್ದಾರೆ. ಟಾಪಲ್ಲಿ ಇರೋ ಎಲಾನ್ ಮಸ್ಕ್ನ ಕೂಡ ದಾಟಿ 173 ಬಿಲಿಯನ್ ಡಾಲರ್ಸಿಂದ ನಂಬರ್ 1 ಪೊಸಿಷನ್ನಲ್ಲಿ ಇದ್ದಾರೆ. ಬೆರ್ನಾಲ್ಡ್ ಆರ್ನಾಲ್ಡ್ ಅವರು LVMH ಅನ್ನೋ ಕಂಪ್ನಿಗೆ ಚೇರ್ಮನ್ ಮತ್ತು CEO. LVMH ಒಂದು ಲಕ್ಸರಿ ಪ್ರಾಡಕ್ಟ್ ಕಂಪನಿ. ನಂಬರ್ 2, ಎಲಾನ್ ಮಸ್ಕ್. ಎಲ್ಲರೂ ಒಂಥರ ಥಿಂಕ್ ಮಾಡಿದರೆ ಇವ್ರು ಮಾತ್ರ ಬೇರೆ ಥರನೇ ಥಿಂಕ್ ಮಾಡ್ತಾರೆ. ಎಲಾನ್ ಮಸ್ಕ್ ಟಾಪ್ ಪೊಸಿಷನಿಂದ ಸೆಕೆಂಡ್ ಪೊಸಿಷನ್ಗೆ ಹೋಗಿದ್ದಾರೆ. ಇವರ ಸಂಪಾದನೆ ಕಡಿಮೆಯಾಗಿ 230 ಬಿಲಿಯನ್ ಡಾಲರ್ಸಿಂದ 168 ಬಿಲಿಯನ್ ಡಾಲರ್ಸ್ಗೆ ಬಿದ್ದೋಗಿದೆ. ಎಲಾನ್ ಮಸ್ಕ್ ಮೇನ್ ಕಂಪ್ನಿಗಳು ಬಂದು ಟೆಸ್ಲಾ, ಸ್ಪೇಸ್ ಎಕ್ಸ್, ಸೋಲಾರ್ ಸಿಟಿ, ಈಗ ಟ್ವಿಟರನ್ನು ಕೂಡ ಕೊಂಡ್ಕೊಂಡಿದ್ದಾರೆ. ನಂಬರ್ 3, ಗೌತಮ್ ಅದಾನಿ. ಗೌತಮ್ ಅದಾನಿ ನಮ್ಮ ಇಂಡಿಯಾದವರೇ. 2023 ಟಾಪ್ 3 ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅದಾನಿ ಗ್ರೂಪ್ ಆಫ್ ಕಂಪನೀಸ್ಗೆ ಇವರು ಚೇರ್ಮನ್ ಮತ್ತು CEO. ಅದಾನಿ ಹೆಸರಿನಲ್ಲಿ ಎಷ್ಟೋ ಕಂಪ್ನಿಗಳು ಇದ್ದಾವೆ, ಅದರಲ್ಲಿ ಅದಾನಿ ಪೋರ್ಟ್ಸ್, ಅದಾನಿ ಎಂಟರ್ಟೈನ್ಮೆಂಟ್ಸ್, ಅದಾನಿ ಪವರ್ಸ್. ನಂಬರ್ 4, ಬಿಲ್ಗೇಟ್ಸ್. ಪ್ರಪಂಚದ ಧನವಂತ ಅಂದರೆ ಬಿಲ್ಗೇಟ್ಸೇ ಗುರುತಿಗೆ ಬರೋದು. ಕೆಲವಷ್ಟು ವರ್ಷದಿಂದ ಬಿಲ್ಗೇಟ್ಸ್ ಪ್ರಪಂಚದ ಧನಿಕರಲ್ಲಿ ಟಾಪ್ ಪೊಸಿಷನ್ನಲ್ಲಿ ಇದ್ದರು. ಆದರೆ ಕೆಲವಷ್ಟು ಕಾರಣದಿಂದ 4ನೇ ಸ್ಥಾನದಲ್ಲಿ ಇದ್ದಾರೆ. ಇವರ ನೆಟ್ವರ್ತ್ ಬಂದು ಸುಮಾರು 115 ಬಿಲಿಯನ್ ಡಾಲರ್ಸ್ ಇರುತ್ತೆ. ಜೆಫ್ ಬೇಜಸ್ ಅಮೆಜಾನ್ ಕಂಪನಿಗೆ ಓನರ್ ಮತ್ತು CEO. ಅಮೆಜಾನ್ ಕಂಪನಿಗೆ ಓನರಾದ ಜೆಫ್ ಬೇಜಸ್ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವರು ಕೂಡ ಕೆಲವಷ್ಟು ವರ್ಷ ಈ ಲಿಸ್ಟಲ್ಲಿ ಟಾಪ್ ಪೊಸಿಷನ್ನಲ್ಲಿ ಇದ್ದರು. ಈಗ ಇವರ ನೆಟ್ವರ್ಕ್ ಬಂದು 114 ಬಿಲಿಯನ್ ಡಾಲರ್ಸ್. ನಂಬರ್ 6, ವಾರನ್ ಬಫೆಟ್. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ 14ನೇ ವರ್ಷದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ವ್ಯಕ್ತಿ ಇವರು. ವಾರನ್ ಬಫೆಟ್ ಈಗ 108 ಬಿಲಿಯನ್ ಡಾಲರ್ಸಿಂದ 6ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಂಬರ್ 7, ಲಾರಿ ಎಲಿಸನ್. ಪ್ರಪಂಚದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿಯಾದ ವರಾಕಿಲ್ ಅನ್ನೋ ಕಂಪ್ನಿಗೆ ಓನರ್. ಇವರು 93 ಬಿಲಿಯನ್ ಡಾಲರ್ಸಿಂದ 7th ಪೊಸಿಷನ್ನಲ್ಲಿ ಇದ್ದಾರೆ. ನಂಬರ್ 8, ಮುಕೇಶ್ ಅಂಬಾನಿ. ಇವರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇಂಡಿಯಾದಲ್ಲಿ ರಿಚೆಸ್ಟ್ ಪರ್ಸನ್ ಆಗಿ ಈಗ ಪ್ರಪಂಚದಲ್ಲೇ ನಂಬರ್ 8 ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನಂಬರ್ 9, ಸ್ಟೀವ್ ಬಲ್ಮೇರ್. ಸ್ಟೀವ್ ಬಲ್ಮೇರ್ ಮೈಕ್ರೋಸಾಫ್ಟಲ್ಲಿ ಮೆಂಬರ್. ಬಿಲ್ಗೇಟ್ಸ್ 2000 ಸ್ಟೀವ್ ಬಲ್ಮೇರ್ಗೆ CEO ಪದವಿಯನ್ನು ಕೊಡ್ತಾರೆ. ಈಗ ಸ್ಟೀವ್ ಬಲ್ಮೇರ್ ನೆಟ್ವರ್ತ್ ಬಂದು 90 ಬಿಲಿಯನ್ ಡಾಲರ್ಸ್ ಇರುತ್ತೆ. ನಂಬರ್ 10, ಲಾರಿ ಪೇಜ್. ಪ್ರಪಂಚದಲ್ಲಿ ಅತಿ ದೊಡ್ಡ ಕಂಪನಿಯಾದ ಗೂಗಲ್ಗೆ ಫೌಂಡರ್. ಯೂನಿವರ್ಸಿಟಿಯಲ್ಲಿ ಓದುವಾಗ ಲಾರಿ ಪೇಜ್ ಮತ್ತು ಅವರ ಫ್ರೆಂಡ್ ಕಲಿತು ಅವರಿಗೆ ಬಂದ ಐಡಿಯಾನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯೂನಿವರ್ಸಿಟಿಯಿಂದ ಹೊರಗಡೆ ಬರ್ತಾರೆ. 1998 ಗೂಗಲ್ ಕಂಪ್ನಿನ ಸ್ಟಾರ್ಟ್ ಮಾಡಿ ಈಗ ಪ್ರಪಂಚದಲ್ಲೇ ಅತಿ ದೊಡ್ಡ ಕಂಪ್ನಿಯಾಗಿ ಮಾಡಿದ್ದಾರೆ. ಇವರ ನೆಟ್ವರ್ಕ್ ಬಂದು 87 ಬಿಲಿಯನ್ ಡಾಲರ್ಸ್ ಇರುತ್ತೆ. ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ವೀಡಿಯೋಸ್ಗಾಗಿ ನೋಡ್ತಾ ಇರಿ ಡಿಯರ್ ಕನ್ನಡ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.